Hello friends welcome back to our channel English book to learn english from canada to english language dear friends make sure you are practice every day for quick learning before going to the video please click on the like button video will reach more people if you are watching first time my channel please subscribe to the channel in this video we are going to learn regular use important sentences come friends let us go through the video ಮನೆಯಲ್ಲೇ ಇರು ಮನೆಯಲ್ಲೇ ಇರು ಬಿಆಟ್ ಹೋಮ್ ಬಿ ಹ್ಯಾಟ್ ಹೋಮ್ ಹೊರಗೆ ಹೋಗಬೇಡಿ ಹೊರಗೆ ಹೋಗಬೇಡಿ ಅಂತರ ಕಾಯ್ದುಕೊಳ್ಳಿ ಅಂತರ ಕಾಯ್ದುಕೊಳ್ಳಿ

ಅದನ್ನು ಬರೆಯಿರಿ ಅದನ್ನು ಬರೆಯಿರಿ ರೈಟ್ ಇಟ್ ಡೌನ್ ರೈಟ್ ಇಟ್ ಡೌನ್ ಈಗಲೇ ಮಾಡು ಈಗಲೇ ಮಾಡು ಡು ಇಟ್ ನೌ ಡು ಇಟ್ ನೌ ವಿಷಯಕ್ಕೆ ಬನ್ನಿ ವಿಷಯಕ್ಕೆ Bunny, come to the point. Come to the point. Nija helu. Nija helu. Tell me the truth. Tell me the truth. Munde nodu. Look ahead. Munde nodu. Look ahead. Look ahead. ನಿಮ್ಮ ನಂತರ ನಿಮ್ಮ ನಂತರ ಆಫ್ಟರ್ ಯು ಆಫ್ಟರ್ ಯು ನಿಮ್ಮ ನಂತರ ಆಫ್ಟರ್ ಯು ಓದುತ್ತಿರಿ ಓದುತ್ತಿರಿ ರೀಡಿಂಗ್ ಕೀಪ್ ರೀಡಿಂಗ್ ಶಾಂತನಾಗು ಶಾಂತನಾಗು ಕೂಲ್ಜ ನಿಧಾನವಾಗಿ ಮಾತಾಡಿ ನಿಧಾನವಾಗಿ ಮಾತಾಡಿ ಸ್ಪೀಕ್ ಸ್ಲೋಲಿ ಸ್ಪೀಕ್ ಸ್ಲೋಲಿ ಗಮನವಿಟ್ಟು ಕೇಳಿ ಗಮನವಿಟ್ಟು ಕೇಳಿ ಲಿಸನ್ ಕೇರ್ಫುಲ್ಲಿ ಲಿಸನ್ ಕೇರ್ಫುಲ್ಲಿ ನನಗೆ ಅರ್ಥವಾಯಿತು ಐ ಅಂಡರ್ಸ್ಟುಡ್ ನನಗೆ ಅರ್ಥವಾಯಿತು ಐ ಅಂಡರ್ಸ್ಟುಡ್ ಐ ಅಂಡರ್ಸ್ಟುಡ್ ಇನ್ನೊಂದನ್ನು ಪಡೆಯಿರಿ ಇನ್ನೊಂದನ್ನು ಪಡೆಯಿರಿ ಗೆಟ್ ಅನದರ್ ಒನ್ ಗೆಟ್ ಅನದರ್ ಒನ್ ಅದನ್ನು ಇಲ್ಲಿಗೆ ತನ್ನಿ ಅದನ್ನು ಇಲ್ಲಿಗೆ ತನ್ನಿ ಬ್ರಿಂಗ್ ಇಟ್ ಇಯರ್ ಬ್ರಿಂಗ್ ಇಟ್ ಹಿಯರ್ ನಾನು ಅದನ್ನು ನಂಬಲು ಸಾಧ್ಯವಿಲ್ಲ ನಾನು ಅದನ್ನು ನಂಬಲು ಸಾಧ್ಯವಿಲ್ಲ ಐ ಕೆನ್ ನಾಟ್ ಬಿಲೀವ್ ದ್ಯಾಟ್ ಐ ಕೆ ನಾಟ್ ಬಿಲೀವ್ ದಟ್ ನಾವು ಮಾಡಿದೆವು ವಿ ಮೇಡ್ ಇಟ್ ನಾವು ಮಾಡಿದೆವು ವಿ ಮೇಡ್ ಇಟ್ ವಿ ಮೇಡ್ ಇಟ್ ನೀವು ತಮಾಷೆ ಮಾಡುತ್ತಿದ್ದೀರಿ ನೀವು ತಮಾಷೆ ಮಾಡುತ್ತಿದ್ದೀರಿ ಯು ಆರ್ ಜೋಕಿಂಗ್ ಯು ಆರ್ ಜೋಕಿಂಗ್ ನೀವು ತಮಾಷೆ ಮಾಡುತ್ತಿದ್ದೀರಿ ಎಂಬುದನ್ನು ಇನ್ನೊಂದು ರೀತಿಯಲ್ಲಿ ಹೇಳಬಹುದು ಇಂಗ್ಲಿಷ್ನಲ್ಲಿ ಅದೇನೆಂದರೆ ಯು ಆರ್ ಕೆಜಿಂಗ್ ಯು ಆರ್ ಿಂಗ್ ನನ್ನನ್ನು ಮನ್ನಿಸಿ ನನ್ನನ್ನು ಮನ್ನಿಸಿ ಪಾಡನ್ ಮಿ ನನ್ನನ್ನು ಮನ್ನಿಸಿ ಮಿ ಸಮಯವಿದ್ದರೆ ಇಫ್ ದೇರ್ ಈಸ್ ಚಾಯ್ ಸಮಯವಿದ್ದರೆ ಇಫ್ ದೇರ್ ಈಸ್ ಚಾಯ್ ಇಫ್ ದೇರ್ ಈಸ್ ಟೈಮ್ ಎಚ್ಚರವಿರಲಿ ಎಚ್ಚರವಿರಲಿ ಮೈಂಡ್ ಯು ಮೈಂಡ್ ಯು ನಾನು ಅದನ್ನು ಮಾಡು ಅಂತ ಹೇಳಿದ್ದೆ ನಾನು ಅದನ್ನು ಮಾಡು ಅಂತ ಹೇಳಿದ್ದೆ ಐ ಚೋಲ್ ಯು ಟು ಡೂ ಇಟ್ ಐ ಯು ಟು ಡ್ಯೂ ಇಟ್ ನನಗೆ ಇನ್ನೊಂದು ದಾರಿ ಗೊತ್ತು ಐನು ಅನದರ್ ವೇ ಐ ನೋ ಅನದರ್ ವೇ ನಿನ್ನಿಂದಾಗಿಯೇ ನಿನ್ನಿಂದಾಗಿಯೇ ಜಸ್ಟ್ ಬಿಕಾಸ್ ಆಫ್ ಯು ಜಸ್ಟ್ ಬಿಕಾಸ್ ಆಫ್ ಯು ಇದು ಅದ್ಭುತವಾಗಿದೆ ಇಟ್ ಈಸ್ ಆಸಮ್ ಇದು ಅದ್ಭುತವಾಗಿದೆ ಇಟ್ ಈಸ್ ಆಸಮ್ ಇಟ್ ಈಸ್ ಆಸಮ್ ಊಟ ಮಾಡೋಣ ಊಟ ಮಾಡೋಣ ಲೆಟ್ಸ್ ಹ್ಯಾವ್ ಜಿನ್ನರ್ ಲೆಟ್ಸ್ ಹ್ಯಾವ್ ಜಿನ್ನರ್ ಬೇಗ ಮಾಡು ಬೇಗ ಮಾಡು ಮೇಕ್ ಇಟ್ ಕ್ವಿಕ್ ಮೇಕ್ ಇಟ್ ಕ್ವಿಕ್ ನಂತರ ಮಾತನಾಡುತ್ತೇನೆ ಟಾಕ್ ಟು ಯು ಲೇಟರ್ ನಂತರ ಮಾತನಾಡುತ್ತೇನೆ ಟಾಕ್ ಟು ಯು ಲೇಟರ್ ನಾನು ನನ್ನ ಮಟ್ಟಿಗೆ ಅತ್ಯುತ್ತಮವಾಗಿ ಪ್ರಯತ್ನಿಸುತ್ತೇನೆ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ನಾನು ನನ್ನ ಮಟ್ಟಿಗೆ ಅತ್ಯುತ್ತಮವಾಗಿ ಪ್ರಯತ್ನಿಸುತ್ತೇನೆ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ನಿಮ್ಮ ಅಭಿಪ್ರಾಯಗಳನ್ನು ನಾನು ಒಪ್ಪಲಾರೆ ಐ ಕೆನಾಟ್ ಅಗ್ರಿ ವಿತ್ ಯುವರ್ ಒಪೀನಿಯನ್ಸ್ ನಿಮ್ಮ ಅಭಿಪ್ರಾಯಗಳನ್ನು ನಾನು ಒಪ್ಪಲಾರೆ ಐ ಕೆನಾಟ್ ಅಗ್ರಿ ವಿತ್ ಯುವರ್ ಒಪೀನಿಯನ್ಸ್ ಚೆನ್ನಾಗಿದೆ ಅದನ್ನು ಮುಂದುವರಿಸಿ ವೆಲ್ಡನ್ ಅಪ್ ಚೆನ್ನಾಗಿದೆ ಅದನ್ನು ಮುಂದುವರಿಸಿ ವೆಲ್ ಡನ್ ಇಟ್ ಅಪ್ ಬೇರೆ ಏನಾದರೂ ಎನಿಥಿಂಗ್ ಎಲ್ಸ್ ಬೇರೆ ಏನಾದರೂ ಎನಿಥಿಂಗ್ ಎಲ್ಸ್ ಬೇರೆ ಇನ್ನೂ ಏನಾದರೂ ಇದೆಯಾ ಅಂತ ಕೇಳೋಕ್ಕೆ ಎನಿಥಿಂಗ್ ಎಲ್ಸ್ ಅಂತ ಕೇಳಬಹುದು ಅಂತಹ ಶಬ್ದ ಮಾಡುವುದನ್ನು ನಿಲ್ಲಿಸಿ ಸ್ಟಾಪ್ ಮೇಕಿಂಗ್ ಸಚ್ ಅ ನಾಯ್ಸ್ ಅಂತಹ ಶಬ್ದ ಮಾಡುವುದನ್ನು ನಿಲ್ಲಿಸಿ ಸ್ಟಾಪ್ ಮೇಕಿಂಗ್ ಸಚ್ ಅ ನಾಯ್ಸ್ ಎಚ್ಚರಿಕೆಯಿಂದ ನಡೆಯಿರಿ ವಾಕ್ ಕೇರ್ಫುಲಿ ಎಚ್ಚರಿಕೆಯಿಂದ ನಡೆಯಿರಿ ವಾಕ್ ಕೇರ್ಫುಲಿ ಹುಷಾರಾಗಿ ಇಲ್ಲ ಎಚ್ಚರಿಕೆಯಿಂದ ನಡೆಯಿರಿ ಅಂತಕ್ಕೆ ವಾಕ್ ಕೇರ್ಫುಲ್ಲಿ ಅಂತ ಹೇಳಬಹುದು ನಿಮಗೆ ಹೇಗೆ ಅನ್ನಿಸುತ್ತಿದೆ ಹೌ ಡು ಯು ಫೀಲ್ ಯಾರಿಗಾದರೂ ಹುಷಾರಿಲ್ಲದೆ ಇದ್ದಾಗ ನಿಮಗೆ ಈಗ ಅನಿಸುತ್ತಿದೆ ಅಂತ ಕೇಳಕ್ಕೆ ಹೌ ಡು ಯು ಫೀಲ್ ಅಂತ ಕೇಳಬಹುದು ನಾನು ಅಧ್ಯಯನದಲ್ಲಿ ತುಂಬ ಕಟ್ಟುನಿಟ್ಟಾಗಿರುತ್ತೇನೆ ಐ ಆಮ್ ವೆರಿ ಸ್ಟ್ರಿಚ್ ಇನ್ ಸ್ಟಡೀಸ್ ನಾನು ಅಧ್ಯಯನದಲ್ಲಿ ತುಂಬ ಕಟ್ಟುನಿಟ್ಟಾಗಿರುತ್ತೇನೆ ಐ ಆಮ್ ವೆರಿ ಸ್ಟ್ರಿಕ್ಟ್ ಇನ್ ಸ್ಟಡೀಸ್ ಸದ್ಯಕ್ಕೆ ನಾನು ಬ್ಯುಸಿಯಾಗಿದ್ದೇನೆ ಐ ಎಮ್ ಬ್ಯುಸಿ ಅಟ್ ದ ಮೂಮೆಂಟ್ ಸದ್ಯಕ್ಕೆ ನಾನು ಬ್ಯುಸಿಯಾಗಿದ್ದೇನೆ ಐ ಎಮ್ ಬ್ಯುಸಿ ಅಟ್ ದ ಮೂಮೆಂಟ್ ಅದನ್ನು ಮಾಡಬೇಕು ಇಟ್ ಹ್ಯಾಸ್ ಟು ಬಿ ಡ್ಯಾನ್ ಅದನ್ನು ಮಾಡಬೇಕು ಇಟ್ ಹ್ಯಾಸ್ ಟು ಬಿ ಡ್ಯಾನ್ ನಿಮ್ಮ ನೆಚ್ಚಿನ ವಿಷಯ ಯಾವುದು ವಾಟ್ ಈಸ್ ಯುವರ್ ಫೇವ್ರೆಟ್ ಸಬ್ಜೆಕ್ಟ್ ನಿಮ್ಮ ನೆಚ್ಚಿನ ವಿಷಯ ಯಾವುದು ವಾಟ್ ಈಸ್ ಯುವರ್ ಫೇವ್ರೆಟ್ ಸಬ್ಜೆಕ್ಟ್ ನನ್ನ ಎಲ್ಲ ಲೆಕ್ಕಾಚಾರಗಳು ತಪ್ಪಿದವು ಆಲ್ ಮೈ ಕ್ಯಾಲ್ಕುಲೇಷನ್ಸ್ ವೆಂಟ್ ರಾಂಗ್ ನನ್ನ ಎಲ್ಲ ಲೆಕ್ಕಾಚಾರಗಳು ತಪ್ಪಿದವು ಆಲ್ ಮೈ ಕ್ಯಾಲ್ಕುಲೇಷನ್ಸ್ ವೆಂಟ್ ರಾಂಗ್ ಅವರು ಪಂದ್ಯದಲ್ಲಿ ಗೋಲು ಗಳಿಸಿದರು ಹಿ ಸ್ಕೋರ್ಡ್ ಆ ಗೋಲ್ ದ ಮ್ಯಾಚ್ ಅವರು ಪಂದ್ಯದಲ್ಲಿ ಗೋಲ್ ಮುಟ್ಟಿದರು ಇಲ್ಲ ಗೆದ್ದರು ಅಂತ ಹೇಳೋಕ್ಕೆ ಹಿ ಸ್ಕೋರ್ಡ್ ಆ ಗೋಲ್ ದ ಮ್ಯಾಚ್ ಅಂತ ಹೇಳಬಹುದು ಎಚ್ಚರಿಕೆಯಿಂದ ಚಾಲನೆ ಮಾಡಿ ಡ್ರೈವ್ ಕೇರ್ಫುಲ್ಲಿ ಎಚ್ಚರಿಕೆಯಿಂದ ಚಾಲನೆ ಮಾಡಿ ಡ್ರೈವ್ ಕೇರ್ಫುಲ್ಲಿ ನನ್ನನ್ನು ಕ್ಷಮಿಸು ಮಿ ನನ್ನನ್ನು ಕ್ಷಮಿಸು ಫಗ್ಯೂ ಮಿ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ ಗಾಡ್ ಬ್ಲೆಸ್ ಯು ತೊಂದರೆ ಕೊಡಬೇಡಿ ಡು ನಾಟ್ ಡಿಸ್ಟರ್ಬ್ ನಾವು ಕೆಲಸದಲ್ಲಿ ನಿರತರಾಗಿದ್ದಾಗ ಇಲ್ಲ ಏನಾದರೂ ಓದುತ್ತಿರುವಾಗ ಯಾರಾದರೂ ಡಿಸ್ಟರ್ಬ್ ಮಾಡ್ತಾ ಇದ್ದರೆ ಡು ನಾಟ್ ಡಿಸ್ಟರ್ಬ್ ಅಂತ ಹೇಳಬಹುದು ಏನೇ ಬರಲಿ ಕಮ್ ವಾಚ್ ಮೇ ಏನೇ ಬರಲಿ ಕಮ್ ವಾಚ್ ಮೇ ಪ್ರತಿನಿತ್ಯ ಬಹು ಧಾನ್ಯಗಳನ್ನು ಸೇವಿಸಿ ಆರೋಗ್ಯದಿಂದಿರಿ ಈಟ್ ಮಲ್ಟಿಗ್ರೈನ್ ಎವ್ರಿ ಡೇ It will be healthy. Eat multigrain every day. It will be healthy. Nimma gauravisi respect your elders. Nimma gauravisi respect your elders. I hope you like the video, friends. If you like the video, please like, share, and subscribe to the channel, and also hit on the bell icon as soon as we upload the video you will receive notification practice everyday and learn easy thank you for watching